ಸಮಸ್ತ ಕನ್ನಡ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಸಾಮಾಜಿಕ ಜಾಲತಾಣದ ಮುಂದೆ ಬಂದಿರುವ ಉದ್ದೇಶ ಏನೆಂದರೆ, ಹಿರಿಯ ಮುತ್ಸದ್ದಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು, ಇವರ ಬಗ್ಗೆ ಅಶ್ವಥ್ ನಾರಾಯಣ ಎನ್ನುವ ಭ್ರಷ್ಟ ಮಂತ್ರಿ ಅವಹೇಳನಕಾರಿ ಮಾತುಗಳನ್ನು ಆಡಿರುವುದರಿಂದ ನಮ್ಮ ಮನಸ್ಸಿಗೆ ಬಹಳ ನೋವುಂಟಾಗಿ ಅವರನ್ನು ಕೂಡಲೇ ತಕ್ಷಣ ಬಂಧಿಸುವಂತೆ ಆಗ್ರಹಪಡಿಸುತ್ತಾ, ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ ಹೇಗಿದೆ ಅಂದರೆ, ಏನಿದ್ದರೂ ಶಾಂತಿಯಿಂದ ನಡೆದುಕೊಳ್ಳುವ ಸಂಸ್ಕೃತಿ ನಮ್ಮ ಭಾರತ ದೇಶದ್ದು. ಆದರೆ ಆ ಸಂತತಿ, BJP ಅವರ ಸಂತತಿ ಕಡಿ ಬಡಿ ಒಡಿ ಅನ್ನುವ ಸಂಸ್ಕೃತಿ ಇರುವುದರಿಂದ ಅವರ ಮಾತುಗಳಲ್ಲೇ ಗೊತ್ತಾಗುತ್ತದೆ ಅವರು ಎಷ್ಟರ ಮಟ್ಟಿಗೆ ಇದ್ದಾರೆ ಅಂದು. ಆದ ಕಾರಣ ಅವರನ್ನು ತಕ್ಷಣ ಕೂಡಲೇ ಬಂಧಿಸುವಂತೆ ದಾವಣಗೆರೆ ಜಿಲ್ಲೆಯ ಅಲ್ಪಸಂಖ್ಯಾತರ ವಿಭಾಗದಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಆಗ್ರಹಪಡಿಸುತ್ತಿದ್ದೇವೆ. BJPಯ ಈಗಿನ ಸರ್ಕಾರದ BJPಯ ಮಂತ್ರಿಗಳಾದ ಡಾಕ್ಟರ್ ಅಶ್ವಥ್ ನಾರಾಯಣ ಎಂಬ ಕಡು ಭ್ರಷ್ಟ ಮಂತ್ರಿ ನಾಡಿನ ಸಮಗ್ರ 5 ವರ್ಷ ಯಶಸ್ವಿಯಾಗಿ ಸರ್ಕಾರ ನಡೆಸಿದಂಥ ಶ್ರೀಯುತ ಸಿದ್ದರಾಮಯ್ಯನವರ ಬಗ್ಗೆ ಏಕವಚನದಲ್ಲಿ ಪ್ರಚೋದನಕಾರಿಯಾಗಿ ಹೇಳಿಕೆ ನೀಡಿ ಅವರನ್ನು ಟಿಪ್ಪು ಸುಲ್ತಾನ್ ರೀತಿ ಒಡೆದಾಕಬೇಕು ಅಂತೇಳಿ ಏನು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ಅದನ್ನು ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಲ್ಲರೂ ಸೇರಿ ಕಡಖಂಡಿತವಾಗಿ ವಿರೋಧಿಸುತ್ತಾ ಅವರನ್ನು ಕೂಡಲೇ ಸೊಮೊಟೋದಲ್ಲಿ ಸರ್ಕಾರ ಕೇಸ್ ದಾಖಲೆ ಮಾಡಿಕೊಂಡು ಅವ್ರನ್ನ ಕೂಡಲೇ ಬಂಧಿಸಬೇಕಂತೇಳಿ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಒತ್ತಾಯ ಮಾಡುತ್ತೇವೆ. ಇವತ್ತಿನ ದಿವಸ ಈ BJP ಭ್ರಷ್ಟ ಸರ್ಕಾರದ ಮಂತ್ರಿ ಅಶ್ವಥ್ ನಾರಾಯಣ ಅಲ್ಲ ಅಶ್ವಥ ನಾರಾಯಣ ಅಂತ ಹೇಳಿಬಿಟ್ಟು ಹೇಳಿದರೆ ಏನು ತಪ್ಪಾಗಲಾರದು. ಈ ದೇಶದ ಇತಿಹಾಸವೇ ಗೊತ್ತಿಲ್ಲ ಅಂತಹ ಒಬ್ಬ ವ್ಯಕ್ತಿ ಮಂತ್ರಿಯಾಗಿದ್ದಾನೆ BJP ಸರ್ಕಾರದಲ್ಲಿ. ಟೀಪು ಸುಲ್ತಾನ್ರವರು ಈ ದೇಶಕ್ಕೆ ತಮ್ಮ ಮಕ್ಕಳನ್ನೇ ಒತ್ತೆ ಇಟ್ಟು ತಮ್ಮ ಕೊನೆಯ ಗಳಿಗೆಯಲ್ಲಿ ಭಾರತ ದೇಶವನ್ನು ಉಳಿಸ್ಕೊಳ್ಳೋಸ್ಕರ ತನ್ನ ಜೀವನವನ್ನು ಕೊಟ್ಟಿರೋದು. ಅವರಿಗೆ ಯಾರು ಬೇರೆಯವರು ಕೊಂದವರಲ್ಲ, ಬ್ರಿಟಿಷರ ಕೈಯಿಂದ ಅವರು ತನ್ನ ಜೀವವನ್ನು ತಮ್ಮ ದೇಶಕ್ಕೆ ಮುಡುಪಾಗಿಟ್ಟರು. ಇಂತಹ ಒಂದು ಇತಿಹಾಸನೇ ಗೊತ್ತಿಲ್ಲದವರು BJP ಸರ್ಕಾರದಲ್ಲಿ ಮಂತ್ರಿಯಾಗಿರ್ತಾರೆ. ಇವರು ಅಶ್ವಥ್ ನಾರಾಯಣ ಅವರು, ಇವರು ಗಂಡಸ್ತನ ಇಲ್ಲದ ಒಬ್ಬ ವ್ಯಕ್ತಿ, ನೋಡಿದರೆ ಗೊತ್ತಾಗುತ್ತೆ ಒಬ್ಬ ಷಂಡ ಕಾಣಂಗೆ ಕಾಣ್ತಾನೆ. ಅಂತಹ ಧೀಮಂತ ನಾಯಕ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಅವರು ಮಾಜಿ ಇರ್ಬೋದು, ನಮಗೆ ಇವತ್ತು ಸಹ ಅವರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯನವರು. ಅಂತಹ 168 ಆಶ್ವಾಸನೆಗಳಲ್ಲಿ 160ಕ್ಕೂ ಹೆಚ್ಚು ಪೂರೈಸಿ ಎಲ್ಲ ಜನಾಂಗದವರಿಗೆ ಶಾಂತಿಯ ತೋಟವನ್ನಾಗಿ ಮಾಡಿದಂತಹ ನಮ್ಮ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನವರ ಅವಹೇಳನಕಾರಿ ಮಾತಾಡಿದ್ದಕ್ಕೆ ನಾವು ಖಂಡಿಸ್ತಾ ನಮ್ಮ ದಾವಣಗೆರೆ ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದಿಂದ ನಾವು ಅವರಿಗೆ ವಿರೋಧವನ್ನು ವ್ಯಕ್ತ. ಈ ದೇಶದ ಅಪ್ರತಿಮ ಪ್ರತಿಭೆ ಸಿದ್ದರಾಮಯ್ಯನವರು ಇವತ್ತು 7 ಕೋಟಿ ಜನರಿಗೆ ಮತ್ತು ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗ, ಅಹಿಂದ ವರ್ಗ, ಪ್ರತಿಯೊಬ್ಬ ನಾಗರಿಕರಿಗೂ ಜಾತಿ ಭೇದ ಭಾವ ಇಲ್ಲದೆ ಸರ್ವರಿಗೂ ಅನ್ನಭಾಗ್ಯ ಶಿರಭಾಗ್ಯ ಎಲ್ಲ ನೀಡಿ ಅದನ್ನು ಹೊಟ್ಟೆಯವರಿ ತಳಕಲಾಗದೆ ಅಶ್ವಥ್ ನಾರಾಯಣ ಅವಿವೇಕಿ ಅವರಿಗೆ ಒಡಿ ಟಿಪ್ಪು ಸುಲ್ತಾನ್ಗೆ ಹೆಂಗೆ ಹೊಡೆದು ಹಾಕ್ಯಾರೋ ಆ ರೀತಿ ಒಡಿ ಅಂತ ಹೇಳ್ಬೇಕಾದ್ರೆ RSS ಅವರು ಎಷ್ಟು ಕೂರಿಗಳು, ಆ ಒಂದು ವರ್ಗ ಏನೈತಲ್ಲ RSS ಅದು ಬ್ರಾಹ್ಮಣ ವರ್ಗ, ನಾಥುರಾಮ್ ಗೋಡ್ಸೆನ ಪೂಜೆ ಮಾಡ್ಬೇಕಂತಾರೆ, ಸಾಹುಕಾರ ಪೂಜೆ ಮಾಡ್ಬೇಕಂತ ಈ ವರ್ಗ ಏನೈತಲ್ಲ ಇದನ್ನು ಸಂಸ್ಕೃತಿ ಕಲ್ಕಮಂದಿರೋದು BJPಯವರು. ಇದನ್ನು ದಾವಣಗೆರೆಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಮತ್ತು ಸಿದ್ದರಾಮಯ್ಯನ ಅಭಿಮಾನಿಗಳು ಕಡ್ಡಾಯವಾಗಿ ಖಂಡಿಸುತ್ತಾ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವ್ರಿಗೆ ಒಂದು ರೋಮನು ಮುಟ್ಟಕ್ಕಾಗಲಿಲ್ಲ. ಅಶ್ವಥ್ ನಾರಾಯಣ ಈ ಹೇಳಿಕೆ ಕೊಟ್ಟನಂದ್ರೆ ಯಾವಾಗ ಹೊಡಿತೀಯಪ್ಪ, ನಾವು ಕಾಯುತ್ತೇವೆ, ದಮ್ಮಿದ್ರೆ ನೀ ಮುಟ್ಟು, ಏನಾಕತ್ತಂತ ಗೊತ್ತು. ಕ್ಷಮಾಪಣೆ ಕೇಳಿದ್ರಲ್ಲ, ಇದಕ್ಕೆ ಜಿಲ್ಲಾ ರಾಜ್ಯ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಪಡೆಯಬೇಕು. ಇವ್ರದ್ದು ಗಾಂಧೀಜಿಯನ್ನೇ ಕೊಂದವರು ಇನ್ನು ಸಾಮಾನ್ಯ ಜನಗಳು ಬಿಡ್ತಾರೆ ಇವರು. ಅಂಥ ವ್ಯಕ್ತಿಗಳನ್ನ ಬೆಳೆಸೋಕ್ಕೋಸ್ಕರ ಇವರು ದುಡ್ಡಿಗೂ ಆಸೆಗೆ RSS ದುಡ್ಡಿನ ಆಸೆಗೆ ಅಶ್ವಥ್ ನಾರಾಯಣ ಅಂತಾರೋ, ತೇಜಸ್ವಿ ಸೂರ್ಯ ಅಂತಾರೋ, CD ರವಿ ಅಂತಾರೋ, ಎಂಜಲ ಆಸೆಗೆ ಏನೇನೋ ಮಾತಾಡ್ತಾರ, ನಮ್ಮ ಸಂಸ್ಕೃತಿನ ಹಾಳು ಮಾಡಕತ್ತಾರ. ನಾವು 800 ವರ್ಷ ಮುಗಲರೇ ಆಳಿದಾಗ ನಾವು ಪಾಕಿಸ್ತಾನ ಆಗಿಲ್ಲ, ನಮ್ಮ ದೇಶ ಮುಗಲರು ಮುಸ್ಲಿಮ್ಸ್ ಆಳಿದರು ಅವತ್ತು ಹಿಂದೂಸ್ತಾನ್ ಅನ್ನೋದೇ ಇತ್ತು, ಇವತ್ತು ಭಾರತ ಅಂತ ಆಗಿತ್ತು, ವಿನಃ ಪಾಕಿಸ್ತಾನ ಮಾಡೋಕ್ಕೆ ಯಾರೂ ಇದ್ದಿದ್ದಿಲ್ಲ, ಅವತ್ತು ಇವರು ಇದ್ದರು RSS.
ಹಂಗಾಗಿ ಮುಂದಿನ ದಿನಗಳಲ್ಲಿ ಅಶ್ವಥ್ ನಾರಾಯಣನ ಕೂಡಲೇ ವಜಾಗೊಳಿಸಿ ಇಲ್ಲಾದರೆ ಅವರ ಮನೆಗೆ ಮುಕ್ತಿಗೆ ಆಗ್ತವಂತ ಜಿಲ್ಲಾ ಕಮಿಟಿಯಿಂದ ದಾವಣಗೆರೆ ಎಲ್ಲರೂ ಯುವಕರು ಹೇಳ್ತೀವಿ.